ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ರಾತ್ರಿನೂ ಲೆಕ್ಕಿಸದೆ ಜೀವನದ ಭವಿಷ್ಯಕ್ಕೆ ಅವಶ್ಯಕತೆಯಾಗಿರುವ ಆಧಾರ್ ಕಾರ್ಡ್ ಮಾಡಿಸಲು ಮುಂಜಾನೆ 4 ಗಂಟೆಗೆ ಬಂದು ಸರತಿ ಸಾಲಿನಲ್ಲಿ ನಿಂತು ಆಧಾರ್ ಕಾರ್ಡ್ ಮಾಡಿಸದ ಫಲಾನುಭವಿಗಳ ಕೈ ಸೇರಬೇಕಿದ್ದ ಆಧಾರ್ ಇಂದು ಅನಾಥವಾಗಿ ನಿರ್ಜನ ಪ್ರದೇಶದಲ್ಲಿ ಬಿದ್ದಿರುವುದರಿಂದ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಹೌದು, ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯ ಕಂದಾಯ ಬಡಾವಣೆಯ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಆಧಾರ್ ಕಾರ್ಡ್ಗಳು ಬಿದ್ದಿವೆ. ಆಧಾರ್ ಕಾರ್ಡ್ನಲ್ಲಿ ಚಳ್ಳಕೆರೆ ನಗರದ ಹಲವು ವಾರ್ಡ್ಗಳ ಸಾರ್ವಜನಿಕರಿಗೆ ಸೇರಬೇಕಿದ್ದ ಕಾರ್ಡ್ಗಳು ಇಲ್ಲಿ ಬಿಸಾಡಲಾಗಿದೆ ಎನ್ನಲಾಗಿದೆ. ಆದರೆ ಕಳೆದ ಬಾರಿಯೂ ಇದೇ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಆಧಾರ್ ಕಾರ್ಡ್ ಸಿಕ್ಕಿದ್ದವು. ಇವುಗಳನ್ನು ಭಗತ್ ಸಿಂಗ್ ಯುವಕ ಸಂಘದ ಹುಡುಗರು ಅಂಚೆ ಕಚೇರಿಯ ಅಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ರವರಿಗೆ ಒಪ್ಪಿಸಿದ್ದರು ಎನ್ನಲಾಗಿದೆ. ಆದರೆ ಇನ್ನೂ ತನಿಖೆ ಹಂತದಲ್ಲಿ ಇರುವಾಗಲೇ ಇಷ್ಟೊಂದು ಪ್ರಮಾಣದಲ್ಲಿ ಕಾರ್ಡ್ ಬಿದ್ದಿರುವುದರಿಂದ ಯಾವುದೋ ದೊಡ್ಡ ಸ್ಕ್ಯಾಮ್ ನಡೆಯಲು ಈ ಆಧಾರ್ ಕಾರ್ಡ್ ಬಳಸಿ ಬಿಸಾಡಿರಬಹುದು ಎನ್ನಲಾಗಿದೆ. ಇನ್ನೂ ತನಿಖೆಯಿಂದ ಹೆಚ್ಚಿನ ಮಾಹಿತಿ ಹೊರಬೀಳಲಿದೆ. ಕಳೆದ ಬಾರಿ ಈಗ ಒಂದು 200ರಿಂದ 300 ಆಧಾರ್ ಕಾರ್ಡ್ ಆಗ ಸಿಕ್ಕಿದ್ದು. ನಾವಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲ ಇದನ್ನು ಒಪ್ಪಿಸಿದ್ವಿ. ಇದರಿಂದ ಏನು ಸ್ಕ್ಯಾಮ್ ಇದೆ ಏನಿದೆ ಅಂತ ಪ್ರತಿಯೊಬ್ಬರು ಗೊತ್ತಾಗಬೇಕು. ಇದರಿಂದ ಯಾವುದೋ ದೊಡ್ಡ ಸ್ಕ್ಯಾಮ್ ಇದೆ ಅಂತಲೇ ಗೊತ್ತಾಗ್ತಿದೆ. ಈಗಲೂ ಒಂದು 500ರಿಂದ 600 ಆಧಾರ್ ಕಾರ್ಡ್ಗಳು ಇಲ್ಲಿ ಬಿದ್ದಿದ್ದೇವೆ. ಈಗ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಮತ್ತು ಸ್ಥಳೀಯ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಕಾನೂನು ಕ್ರಮ ಕೈಗೊಳ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಯಾವ ನೋಡ್ಕೊಂಡ್ರಿ ಆಧಾರ್ ಕಾರ್ಡ್ ಬಿದ್ದಿರೋದು? ಇದು ನಿನ್ನೆ ನೈಟ್ ನೋಡ್ಕೊಂಡ್ವಿ, ಒಂದು 7:30 ನೋಡ್ಕೊಂಡ್ವಿ. ನಮಗೆ ಸಂಜಾಯಿಸಿ ಕೊಟ್ಟು ಕಳಿಸ್ಬಿಟ್ರು. ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಪೋಸ್ಟ್ ಮ್ಯಾನೇಜರ್ ಹತ್ರ ಮಾತಾಡಿದ್ವಿ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಇವಾಗ ನಮ್ಮ ಗಮನಕ್ಕೆ ಬಂದಿದೆ, ಅದ್ರ ಬಗ್ಗೆ ಆಕ್ಷನ್ ತಗಂತೀವಿ, ಕೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಇದು ಕೊಟ್ಟರು, ಉತ್ತರ ಕೊಟ್ಟರು. ದಂಡಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ. ನಮ್ಮ ಸಂಘದ ಭಗತ್ ಸಿಂಗ್ ಹಿತರಕ್ಷಣಾ ಮತ್ತು ಸಮಗ್ರ ಅಭಿವೃದ್ಧಿ ಸಮಿತಿಯ ಕಡೆಯಿಂದ ಅವ್ರಿಗೊಂದು ಮನವಿಯನ್ನು ಸಲ್ಲಿಸಿದ್ವಿ. ಈ ಥರ ಆಗ್ತಿದೆ, ಇದರಿಂದ ಯಾರು ಕೈವಾಡ ಇದೆ ಏನಿದೆ, ಸೆಂಟ್ರಲ್ ಇದರಿಂದ ಬರ್ತಕ್ಕಂಥ ಆಧಾರ್ ಕಾರ್ಡ್ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು. ನಮ್ಮ ಭಾರತದಲ್ಲಿ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ. ನಮ್ಮ ಜನಗಳು ಕೆಲಸ ಕಾರ್ಯಗಳು ಬಿಟ್ಟು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕಾಗಲಿ ಒಂದು ಹೆಸರು ಒಂದು ಇನ್ಸಲ್ ತಪ್ಪು ಬಂತಂದ್ರೆ ಅದನ್ನ ತಿದ್ದುಪಡಿ ಮಾಡಿಸ್ತಿದ್ದಾರೆ. ಬೆಳಗ್ಗೆ 4 ಗಂಟೆ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಬ್ಯಾಂಕ್ಗಳ ಹತ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋಗ್ತಿದ್ದಾರೆ. ಜನಗಳಿಗೆ ಒರಿಜಿನಲ್ ಆಧಾರ್ ಕಾರ್ಡ್ ಅವ್ರಿಗೆ ಸಿಗ್ತೇ ಇಲ್ಲ. ಈ ಥರ ಅನಾಥವಾಗಿ ಎಲ್ಲಂದ್ರಲ್ಲಿ ರೋಡ್ಗಳಲ್ಲಿ ಬೀದಿಗಳಲ್ಲಿ ಬಿದ್ದಿದೆ. ಇದಕ್ಕೆ ಮಾನ್ಯ ದಂಡಾಧಿಕಾರಿಗಳು ಸಮೇತ ಕ್ರಮ ಕೈಗೊಳ್ಬೇಕಂತೇಳಿ ಮನವಿ ಮಾಡ್ಕೊಳ್ತಿದ್ವಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.